ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿ ಎ 2024 ಮೂರನೇ ಫೈನಲ್ ಎಕ್ಸಾಮ್ದು ರಿಸಲ್ಟ್ ಈಗ ಜಸ್ಟ್ ಬಂದಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅವರು ಪ್ರಕಟಣೆ ಮಾಡಿದ್ದಾರೆ. ಹೇಗೆ ನೋಡ್ಕೋಬೇಕಂದ್ರೆ, ಕ್ರೋಮ್ನಲ್ಲಿ ಬನ್ನಿ. ಕ್ರೋಮ್ನಲ್ಲಿ ಬಂದ ತಕ್ಷಣ ಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್, ನಾನು ಏನು ಟೈಪ್ ಮಾಡ್ತಾ ಇದ್ದೇನೆ ಈ ರೀತಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಬ್ರೌಸರ್ನಲ್ಲಿ ಟೈಪ್ ಮಾಡಿ, ಓಕೆ, ಎನ್ ಐ ಸಿ ಡಾಟ್ ಇನ್ ನೋಡಿ, ಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಈ ಒಂದು ಆಫೀಸಿಯಲ್ ಪೇಜ್ನಲ್ಲಿ ಬರ್ತೀರ. ಬಂದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಈ ಒಂದು ನಿಮ್ಮದು ಬೋರ್ಡ್ ಆಗಿರುತ್ತೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ, ಓಕೆ, ಫಲಿತಾಂಶ ಪ್ರಕಟಣೆ, ಓಕೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ 3, ಇಲ್ಲಿ ನೋಡ್ತಾ ಇರ್ಬೋದು ನೀವು 3 ಅಂತ ಕೊಟ್ಟಿದ್ದಾರೆ ರಿಸಲ್ಟ್ 2024. ಇಲ್ಲಿ ಅನೌನ್ಸ್ಡ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಇವತ್ತು ಡೇಟ್ ಏನು 16/7/2024, ಓಕೆ. ಇಲ್ಲಿ ಒಂದನೆಯ ಬಾಕ್ಸ್ನಲ್ಲಿ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಆಯಿತಾ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ನೋಂದಣಿ ನಂಬರ್, ಹಾಲ್ ಟಿಕೆಟ್ನಲ್ಲಿ ನೋಂದಣಿ ನಂಬರ್ ಅಂತ ಇರುತ್ತೆ ನೋಡಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಿರಿ, ಓಕೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್, ಅಂದರೆ ಇಲ್ಲಿ ಸೆಲೆಕ್ಟ್ ಕಾಂಬಿನೇಷನ್, ನೀವು ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್, ಸೈನ್ಸ್ ಇದ್ದರೆ ಸೈನ್ಸ್, ಓಕೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಿದಿಲ್ಲ, ಇಲ್ಲಿ ನಿಮ್ಮ ನೋಂದಣಿ ನಂಬರ್ ಹಾಕಿರಿ, ಓಕೆ, ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್, ಸೈನ್ಸ್ ಇದ್ದರೆ ಸೈನ್ಸ್. ಇವಾಗ ಆರ್ಟ್ಸ್ ಇದ್ದರೆ ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ನೋಂದಣಿ ನಂಬರ್ ಹಾಕಿರಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮದು ರಿಸಲ್ಟ್ ತೋರಿಸಲಾಗುವುದು, ಓಕೆ. ಅಲ್ಲಿ ಕೆಳಗಡೆ ನಿಮಗೆ ರಿಸಲ್ಟ್ ಥೇಟಸ್ ಅಂತ ಇರುತ್ತೆ, ಆಯಿತಾ, ಕೆಳಗಡೆ ರಿಸಲ್ಟ್ ಥೇಟಸ್ ಅಂತ ಇರುತ್ತೆ, ಅಲ್ಲಿ ಪಾಸ್ ಅಂತ ಬಂದರೆ ಅದು ಪಾಸ್ ಅಂದ ಅರ್ಥ. ಆಯಿತಾ, ಎನಿ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾನಲ್ಲಿ ನಿಮ್ಮ ಈ ಒಂದು ಮಾರ್ಕ್ಶೀಟ್ ಕಳಿಸಿ. ಏನಾದರೂ ಡೌಟ್ಸ್ ಇದ್ದರೆ, ಸರ್ ನನಗೆ ಎನ್ ಸಿ ಅಂತ ಬಂದಿದೆ, ಅಬ್ಸೆಂಟ್ ಅಂತ ಬಂದಿದೆ, ನನಗೆ ಮಾರ್ಕ್ಶೀಟ್ನಲ್ಲಿ ಈ ರೀತಿ ಅಂತ ಬಂದಿದೆ ಅಂತ ನನಗೆ ನೀವು ಕಳಿಸ್ಬೋದು. ಇನ್ಸ್ಟಾ ಐ ಡಿ ಇದೆ, ಎಜುಕೇಷನ್ ಕನ್ನಡ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ರಿಸಲ್ಟ್ ಬಂದಿದೆ, ಎಷ್ಟು ನಿಮ್ಮ ಫಲಿತಾಂಶ ಆಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.